ಮರಳುಗಾಡಿನ ದೇಶಗಳಿಂದ ದಂಡೆತ್ತಿ ಬಂದು ನಮ್ಮ ಮಂದಿರಗಳನ್ನು ಕೆಡವಿ ಅದೇ ಕಲ್ಲಿನಲ್ಲೇ ಮಸೀದಿಗಳನ್ನು ಕಟ್ಟಿಸಿದಾಗಲೂ ನಮ್ಮ ಸನಾತನ ಹಿಂದೂ ಧರ್ಮ ನಾಶವಾಗಲಿಲ್ಲ. ರುಂಡ ಮುಂಡುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಬೆದರಿಸಿ ಹೆದರಿಸಿ ಮತಾಂತರ ಮಾಡಿದಾಗಲೂ ಸನಾತನ ಹಿಂದೂ ಧರ್ಮ ನಾಶವಾಗಲಿಲ್ಲ. ಮತಾಂತರವಾಗದವರಿಗೆ ಗಡಿಪಾರು ಅಥವಾ ಹೆಚ್ಚಿನ ಶುಲ್ಕ ವಿಧಿಸಿ ಬೆದರಿಸಿ ಸುಲಿಗೆ ಮಾಡಿದಾಗಲೂ ಕಿರುಕುಳಕ್ಕೆ ಹೆದರಿ ಸನಾತನ ಹಿಂದೂ ಧರ್ಮ ನಾಶವಾಗಲಿಲ್ಲ. ಹೆಣ್ಣು ಮಕ್ಕಳನ್ನು ಬಲಾತ್ಕರಿಸಿ ಗಂಡು ಮಕ್ಕಳನ್ನು ನಪುಂಸಕರನ್ನಾಗಿಸಿ ನರ್ಮೇದ ಸೃಷ್ಟಿಸಿ ಮತಾಂತರ ಮಾಡಿದಾಗಲೂ ಸನಾತನ ಹಿಂದೂ ಧರ್ಮ ನಾಶ ಆಗಲಿಲ್ಲ. ಇನ್ನು ಬ್ರಿಟಿಷರ ವಿಷಯಕ್ಕೆ ಬಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಕ್ಕೆ ಒಪ್ಪದವರನ್ನು ತಲೆ ಕೆಳಗೆ ಮಾಡಿ ನೇತಾಕಿ ಜೀವಂತ ಇರುವಾಗಲೇ ಚರ್ಮ ಸುಲಿದು ಘನ ಘೋರ ನರ್ಮೇದ ಮಾಡ್ತಾ ಮತಾಂತರ ಮಾಡಿದಾಗಲೂ ಸನಾತನ ಹಿಂದೂ ಧರ್ಮ ನಾಶ ಆಗಲಿಲ್ಲ. ನಮ್ಮ ಋಷಿ ಮುನಿಗಳ ಜ್ಞಾನ ಸಾಧನೆಗಳನ್ನೆಲ್ಲ ನಮ್ಮದು ಅಂತ ಹೇಳ್ಕೊಳ್ತಾ ಯೋಗ ಶಕ್ತಿಯಿಂದ ಗಳಿಸಿದ ಜ್ಞಾನ ಭಂಡಾರಕ್ಕೆ ಸಾಕ್ಷಿ ಕೇಳ್ತಾ ಸಹಾಯ ಮಾಡೋ ನೆಪದಲ್ಲಿ ಇವತ್ತಿಗೂ ಮತಾಂತರಿಸ್ತಲೇ ಇದ್ರು. ಸನಾತನ ಹಿಂದೂ ಧರ್ಮ ನಾಶ ಆಗಲಿಲ್ಲ. ಒಡೆದಾಳೋ ನೀತಿನ ಪಾಲಿಸ್ತಾ ಆರ್ಯ ದ್ರಾವಿಡರ ಕಲ್ಪನೆಯ ಕಟ್ಟುಕತೆಯನ್ನ ಸೃಷ್ಟಿಸಿ ಉತ್ತರ ದಕ್ಷಿಣ ಭಾರತೀಯರು ಬೇರೆ ಬೇರೆ ಮತ್ತೆ ನೀವುಗಳು ವೈರಿಗಳು ಅನ್ನೋ ವಾದನ ನಕಲಿ ಸಾಕ್ಷಿಗಳಿಂದ ದೃಢೀಕರಿಸ್ತಾ ಭಾರತನ ಅಸಮರ್ಥಗೊಳಿಸಕ್ಕೆ ಎಷ್ಟೇ ಕುತಂತ್ರ ನಡೆಸಿದ್ರು ಸನಾತನ ಹಿಂದೂ ಧರ್ಮ ನಾಶ ಆಗಲಿಲ್ಲ, ನಾಶವಾಗೋದೂ ಇಲ್ಲ. ಕಾರಣ, ಸನಾತನ ಹಿಂದೂ ಧರ್ಮ ಘೋರಿ ಗಜನಿ ಸುಲ್ತಾನರು ಖಾನ್ ಶಾಗಳು ಅಟ್ಟಹಾಸದಿಂದ ಕೆಡುವುದರಲ್ಲ, ಆ ಮಂದಿರಗಳಲ್ಲಿ ಮಾತ್ರ ಇರಲಿಲ್ಲ. ಸನಾತನ ಹಿಂದೂ ಧರ್ಮ ಸನ್ಯಾಸಿ ಸಾಧು ಸಂತರು ಋಷಿ ಮುನಿಗಳ ದಿವ್ಯ ರೂಪದಲ್ಲಿ ಮಾತ್ರ ಇತ್ತೇನು? ಸನಾತನ ಹಿಂದೂ ಧರ್ಮ ಪ್ರತಿಯೊಬ್ಬ ಭಾರತೀಯನ ತನು ಮನದಲ್ಲೂ ಇತ್ತು, ಈಗಲೂ ಇದೆ. ಹೇಗೆ ಅಂದರೆ, ಭಾರತೀಯರು ಗುರುತಿಸ್ಕೊಂಡಿರೋ ರೀತಿ ಮುಖ್ಯವಾಗಿ ಹೆಸರಿನ ಮುಖಾಂತರ ರಾಮ ಕೃಷ್ಣ ಗೋವಿಂದ ಗೋಪಾಲ ಹೀಗೆ ಹೆಸರಲ್ಲೇ ಸನಾತನ ಹಿಂದೂ ದೇವರುಗಳು ಇರೋದ್ರಿಂದ ನಿಮ್ಮಗಳ ಕೈಯಲ್ಲಿ ಹಿಂದೂ ದೈವಗಳ ಹೆಸರುಗಳನ್ನು ಬೇರ್ಪಡಿಸಿ ನಾಶ ಮಾಡೋಕ್ಕೆ ಆಗಲೇ ಇಲ್ಲ. ಆದರೆ ಭಾರತೀಯರಿಗೆ ಈ ಚಿಂತೆ ನೋವು ದೊಡ್ಡೋರಲ್ಲಿ ಮಾತ್ರ ಅಲ್ಲ, ಮಕ್ಕಳಲ್ಲೂ ಹೇಗೆ ಕಾಡ್ತಾ ಇದೆ ಅನ್ನೋದನ್ನ ನೀವೇ ನೋಡಿ. ದೇವ್ರೆ, ಜಿಯಾದಿ ಟೆರರಿಸ್ಟ್ಗಳು ನಮ್ಮ ದೇಶನ ಮುಸ್ಲಿಂ ದೇಶ ಮಾಡ್ತಾರಂತೆ, ನ್ಯೂಸ್ ಅಂಕಲ್ ಹೇಳಿದ್ರು. ದಯವಿಟ್ಟು ಬೇಡ ದೇವ್ರೆ, ಪ್ಲೀಸ್. ಮುಸಲ್ಮಾನರಿಗೂ ಇರೋಕೆ ತುಂಬಾ ದೇಶಗಳಿವೆ, ಕ್ರಿಶ್ಚಿಯನ್ಸ್ಗೂ ಬೇಕಾದಷ್ಟು ದೇಶಗಳಿವೆ. ನಾವು ಹಿಂದೂಗಳು, ನಮಗೆ ಈ ಒಂದು ದೇಶನೂ ಇಲ್ಲ. ಇದನ್ನು ಜಾತ್ಯತೀತ ರಾಷ್ಟ್ರ ಅಂತಾರೆ. ಹಾಗಾದ್ರೆ ನಾವು ಹಿಂದೂಗಳಿಗೆ ಅಂತ ಒಂದು ದೇಶನೂ ಇಲ್ಲ. ದೇವ್ರೆ, ಇದೊಂದು ದೇಶನದು ಹಿಂದೂ ರಾಷ್ಟ್ರ ಮಾಡು, ಮುಸ್ಲಿಂ ದೇಶ ಮಾಡಬೇಡ ಪ್ಲೀಸ್. ನಿನ್ಗೆ ನೂರೊಂದು ಹಿಡ್ಗೈ ಹೊಡಿತೀನಿ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ಬೇಕಾದ್ರೆ ಲೈಫ್ ಲಾಂಗ್ ಒಂದ್ ಹೊತ್ತು ಊಟ ಮಾಡಿ ಎರಡು ಹೊತ್ತು ಉಪವಾಸ ಇರ್ತೀನಿ. ಪ್ಲೀಸ್, ಈ ದೇಶನ ಹಿಂದೂ ರಾಷ್ಟ್ರ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಪುಟ್ಟ, ತಾಯಿನ ಯಾರಾದ್ರೂ ನಾಯಿ ಮಾಡಕ್ಕಾಗತ್ತ ಕಂದ? ಇಲ್ಲ. ದೇವ್ರನ್ ಯಾರಾದ್ರೂ ದೆವ್ವ ಮಾಡಕ್ಕಾಗತ್ತ? ಇಲ್ಲ. ಹಾಗೆ ನಮ್ ದೇಶನು ಯಾರು ಏನು ಮಾಡಕ್ಕಾಗಲ್ಲ. ಹಿಂದೂ ಅಂದ್ರೇನೆ ಮುಂದುವರಿಯೋ ಪ್ರಪಂಚಕ್ಕೆ ದಾರಿದೀಪ, ಅಂದ್ರೆ ವಿಶ್ವಕ್ಕೆ ಗುರು, ವಿಶ್ವಗುರು ಅಂತ. ಸೂರ್ಯ ಎಷ್ಟಿದೆ? ಒಂದೇ. ಚಂದ್ರ ಎಷ್ಟಿದೆ? ಒಂದೇ. ಭೂಮಿ? ಅದು ಒಂದೇ. ನಮ್ಮ ಸನಾತನ ಹಿಂದೂ ಧರ್ಮನೂ ಒಂದೇ, ಇದಕ್ಕೆ ಪರ್ಯಾಯ ಇನ್ನೊಂದಿಲ್ಲ. ಹಿಂದೂ ಒಂದೇ, ಹಿಂದೂಸ್ತಾನ ಒಂದೇ. ಪುಟ್ಟ, ನಿನಗೆ ಭಾರತ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ಅನ್ಸುತ್ತೆ. ಸಂಸ್ಕೃತದಲ್ಲಿ ಭಾ ಅಂದ್ರೆ ಬೆಳಕು ಜ್ಞಾನ ಅಂತ, ರಾತ ಅಂದ್ರೆ ಅರ್ಪಿಸೋದು ಆರಾಧಿಸೋದು ಅಂತ. ಒಟ್ಟಾರೆಯಾಗಿ ಭಾರತ ಅಂದ್ರೆ ಜ್ಞಾನವನ್ನ ಆರಾಧಿಸೋದು ಅಂತ. ಅಂದ್ಮೇಲೆ ಈ ಭಾರತದಲ್ಲಿರೋ ನಾವು ಕೂಡ ಜ್ಞಾನದ ಆರಾಧಕರೇ ಅಲ್ವಾ? ಮುಂದುವರಿಯೋ ಹಿಂದೂಸ್ತಾನನ ಹಿಂದೂ ಮುಂದು ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೆದ್ರು ಬೇಡ, ಹೆದ್ರು ಬೇಡ, ಹೆದ್ರು ಬೇಡ, ಹೆದ್ರು ಬೇಡ.